ನೀವೆಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ, ನೈಟ್ ವೇರ್ ಹಾಲ್ ಅಂತ ಇದೆ. ನೈಟ್ ವೇರ್ ಜೊತೆಗೆ ಸ್ಪೋರ್ಟ್ಸ್ ಬ್ರಾ ಇರ್ಬೋದು ಅಥವಾ ಲಾಂಚ್ ಡೇಸ್ ಇರ್ಬೋದು, ಇದನ್ನ ಕೆಲವೊಂದನ್ನು ನಾನು ನಿಮ್ಗೆ ಏನು ಪರ್ಚೇಸ್ ಮಾಡಿದ್ದೀನಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೈಟ್ ವೇರ್ಸ್ನ ತೋರಿಸ್ತೀನಿ ಅಥವಾ ಲಾಂಚ್ ಡೇ ತೋರಿಸ್ತೀನಿ ಅಥವಾ ಸ್ಪೋರ್ಟ್ಸ್ ವೇರ್ ಕಲೆಕ್ಷನ್ ತೋರಿಸ್ತೀನಿ, ಇದನ್ನೆಲ್ಲನೂ ನಾನು ಕ್ಲೋವಿ ಅಂತ ತರಿಸೋದು. ಬಿಕಾಸ್ ಅವರ ವೆಬ್ಸೈಟಲ್ಲಿ ಅಮೇಝಿಂಗ್ ಆಫರ್ಸ್ ನಡೀತಾ ಇರುತ್ತೆ, ಯಾವಾಗ್ಲೂ ಇರುತ್ತೆ, ಅದೇ ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ. 50% ಇಂದ 80% ವರೆಗೂ ಆಫ್ ನಡೀತಾ ಇತ್ತು. ಹಾಗಾಗಿ ನಾನು ನೈಟ್ ವೇರ್ಸ್ ಅಂದ್ರೆ ರಾತ್ರಿ ಹಾಕೊಳ್ಳೋ ಬಟ್ಟೆ ಏನಿದೆ ಅದು ಒಂದು ವರ್ಷನೇ ಆಗಿತ್ತು ಆಲ್ಮೋಸ್ಟ್ ಶಾಪ್ ಮಾಡಿ. ಐ ಥಾಟ್ ಓಕೆ, ಒಂದೇ ಸಲ ಒಂದು 4-5 ಸೆಟ್ಸ್ ನ ತರಿಸ್ಬಿಡೋಣ, ಇಡೀ ವರ್ಷಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡಿದೀನಿ. ನೀವೇನಾದ್ರೂ 499 ರೂಪಾಯಿಗಿಂತ ಜಾಸ್ತಿ ಶಾಪ್ ಮಾಡಿದ್ರೆ ನನ್ನ ಕೂಪಾನ್ ಕೋಡ್ ನ ಯೂಸ್ ಮಾಡಬಹುದು, ವಿಚ್ ಇಸ್ ANUP10 ANUP10. ಅಡಿಷನಲ್ 10% ಆಫ್ ಸಿಗುತ್ತೆ. ಸೊ ಈಗ ನಾನು ಏನೇನು ತರಿಸ್ಕೊಂಡಿದ್ದೀನಿ ಅದನ್ನೆಲ್ಲನೂ ನಿಮ್ಗೆ ಟ್ರೈ ಮಾಡಿ ಅದರ ಕ್ವಾಲಿಟಿ ಹೇಗಿದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಮೊದಲನೇ ಸೆಟ್ ತೋರಿಸ್ತಾ ಇರೋದು ನಾನು ಚೆಕ್ ಟಾಪ್ ಅಂಡ್ ಶಾರ್ಟ್ ಸೆಟ್. ಇದು ಬ್ಲೂ ಕಲರ್ ಇದೆ, ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಇದೆ, ಮೆಟೀರಿಯಲ್ ಬಂದ್ಬಿಟ್ಟು ಕ್ರೇಪ್ ಇದೆ. ಮೊದಲನೇದಾಗಿ ನಂಗೆ ಇಷ್ಟ ಆಗಿದ್ದು ಈ ಕಲರ್ ಕಾಂಬಿನೇಷನ್, ಬ್ಲೂ ಅಂಡ್ ವೈಟ್ ಎನಿ ಡೇ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಕ್ರೇಪ್ ಮೆಟೀರಿಯಲ್ ಇದೆ, ಇದು ಸಿಕ್ಕಾಬಡೆ ಸಾಫ್ಟ್ ಕ್ರೇಪ್ ಮೆಟೀರಿಯಲ್, ಬಾಡಿ ಮೇಲೆ ತುಂಬಾನೇ ಲೈಟ್ ಅಂತ ಅನ್ಸುತ್ತೆ. ಟಾಪ್ ಜೊತೆಗೆ ಶಾರ್ಟ್ಸ್ ಕೂಡ ಬರುತ್ತೆ, ಶಾರ್ಟ್ಸ್ಗೆ ಎಲಾಸ್ಟಿಕ್ ಇದೆ ಅಂಡ್ ಎರಡು ಕಡೆಗೆ ಪಾಕೆಟ್ಸ್ ಬರುತ್ತೆ. ನೀವು ಟಾಪ್ ಅಬ್ಸರ್ವ್ ಮಾಡೋದಾದ್ರೆ ಶಾರ್ಟ್ ಸ್ಲೀವ್ಸ್ ಇದೆ ಅಂಡ್ ರೌಂಡ್ ನೆಕ್ ಲೈನ್ ಇದೆ. ಎರಡನೇ ನೈಟ್ ವೇರ್ ಬಂದ್ಬಿಟ್ಟು ಕ್ಲಾಸಿಕ್ ಚೆಕ್ಸ್ ಶಾರ್ಟ್ ನೈಟ್ ಡ್ರೆಸ್ ಇನ್ ಬ್ಲಾಕ್ ಕಾಟನ್ ಮೆಟೀರಿಯಲ್, ಇದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಇದರ ಕ್ವಾಲಿಟಿ ನಂಗೆ ತುಂಬಾ ಇಷ್ಟ ಆಯ್ತು. ಆ ಕಾಟನ್ ಫ್ಯಾಬ್ರಿಕ್ ಏನ್ ಯೂಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ರೀದಬಲ್ ಆಗಿದೆ ಅಂಡ್ ವೆರಿ ವೆರಿ ಕಂಫರ್ಟಬಲ್. ಅಂಡ್ ಇದರ ಕಾಂಬಿನೇಷನ್ ನೋಡಿದ್ರೆ ವೈಟ್ ಅಂಡ್ ಬ್ಲಾಕ್ ಚೆಕ್ಸ್ ಇದೆ, ಯಾವಾಗ್ಲೂ ಸಟಲ್ ಆಗಿ ಕಾಣುತ್ತೆ, ತುಂಬಾ ಹಾರ್ಶ್ ಆಗಂತೂ ಕಾಣಲ್ಲ. ಸೊ ಇದು ಬಂದು ನಾನು ಟ್ರೈ ಮಾಡಾದ್ಮೇಲೆ ನಂಗೆ ಏನನ್ಸಿದ್ದು ಅಂತ ಅಂದ್ರೆ, ಇದನ್ನ ಯಾಕೆ ಸುಮ್ಮನೆ ಮನೇಲಿ ಹಾಕೊಂಡು ವೇಸ್ಟ್ ಮಾಡ್ಬೇಕು ನೈಟ್ ವೇರ್ ತರ, ಪ್ರಾಪರ್ ಆಗಿ ಸ್ಟೈಲಿಂಗ್ ಮಾಡಿದ್ರೆ ಏನೋ ವಿತ್ ಒನ್ ನೈಸ್ ಬ್ಯಾಗ್ ಅಂಡ್ ಬೆಲ್ಟ್ ಅಂಡ್ ಆ ಥರ ಏನಾದ್ರು ಸ್ಟೈಲಿಂಗ್ ಮಾಡಿದ್ರೆ ಹೊರಗಡೆಗೆ ಎಲ್ಲಾದ್ರೂ ಹಾಕೊಂಡು ಹೋಗ್ಬೋದು. ಬಿಕಾಸ್ ಲೆಂತ್ ಅಷ್ಟೇ, ನೀಯಿಂದ ಸ್ವಲ್ಪ ಮೇಲಿದೆ, 3/4 sleeves ಇದೆ ಅಂಡ್ ಇಟ್ ಕಮ್ಸ್ ವಿತ್ ಅ ಕಾಲರ್. ಮಟೀರಿಯಲ್ ಅಂತ ಬಂದಾಗ 100% ಕಾಟನ್ ಬಳಸಿದ್ದಾರೆ. ಸ್ಕಿನ್ ಮೇಲೂ ಅಷ್ಟೇ, ಸಿಕ್ಕಾಬಡೆ ಲೈಟ್ ಅನ್ಸುತ್ತೆ ಅಂಡ್ ವೆರಿ ವೆರಿ ಬ್ರೀದಬಲ್, ತುಂಬಾ ಚೆನ್ನಾಗಿದೆ ಅಂಡ್ ನಂಗೆ ಕ್ವಾಲಿಟಿ ಸಿಕ್ಕಾಬಡೆ ಇಷ್ಟ ಆಯ್ತು. ನೆಕ್ಸ್ಟ್ ನೈಟ್ ವೇರ್ ಸೆಟ್ ಯಾವುದು ಅಂತ ಅಂದ್ರೆ ಪ್ರಿಟಿ ಫ್ಲೋರಲ್ಸ್ ಬಟನ್ ನೀ ಅಪ್ ಟಾಪ್ ಅಂಡ್ ಪೈಜಾಮಾ ಸೆಟ್ ಇನ್ ವೈಟ್ ಮಟೀರಿಯಲ್ ಕಾಟನ್. ಇದರ ಫ್ಯಾಬ್ರಿಕ್ ಬಂದ್ಬಿಟ್ಟು ಸಾಫ್ಟ್ ರೇಯಾನ್ ಫ್ಯಾಬ್ರಿಕ್, ಸಾಫ್ಟ್ ಅಂತ ಇದ್ರು ಮಟೀರಿಯಲ್ ತುಂಬಾನೇ ಥಿಕ್ ಆಗಿದೆ ಅಂಡ್ ಹೊರಗಡೆ ಈಗಿರುವಂತ ವೆದರ್ಗೆ ಚಳಿಗೆ ಆಪ್ಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕಂಫರ್ಟಬಲ್ ಆಗಿದೆ. ಬ್ಲಾಕ್ ಫ್ಲೋರಲ್ ಪ್ರಿಂಟ್ ಇದೆ ಬಾಟಮ್ ಅಂಡ್ ಟಾಪ್ ಗೆ, ಬಾಟಮ್ ಅಲ್ಲಿ ಎಲಾಸ್ಟಿಕೇಟೆಡ್ ವೇಸ್ಟ್ ಬ್ಯಾಂಡ್ ಇದೆ, ಎರಡು ಪಾಕೆಟ್ಸ್ ಇದೆ, ಟಾಪ್ ಅಂತ ಬಂದಾಗ ಕಾಲರ್ ಇದೆ, ಹಾಫ್ ಸ್ಲೀವ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋದಕ್ಕೆ. ಇದು ಈಗ ಲಾಸ್ಟ್ ನೈಟ್ ವೇರ್, ಆಲ್ರೆಡಿ ನಾನು ಇದನ್ನ ಹಾಕೊಂಡಿದ್ದೀನಿ, ಟಾಪ್ ಅಂಡ್ ಬಾಟಮ್ ಚೆನ್ನಾಗಿತ್ತು ಅಂಡ್ ಸಾಫ್ಟ್ ಆಗಿತ್ತು ಮೆಟೀರಿಯಲ್ ಅಂತ ಅದನ್ನೇ ಹಾಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಾನು. ಸೊ ಗ್ಯಾಲಕ್ಸಿ ಪ್ರಿಂಟ್ ಬಟನ್ ನೀ ಆಫ್ ಶರ್ಟ್ ಅಂಡ್ ಪೈಜಾಮಾ ಸೆಟ್ ಇನ್ ಬ್ಲಾಕ್. ಗ್ಯಾಲಕ್ಸಿ ಪ್ರಿಂಟ್ ಅಂತ ಬಂದಾಗ ಸ್ಟಾರ್ಸ್ ಮೂನ್ಸ್ ತುಂಬಾ ಚೆನ್ನಾಗಿರೋದೆ, ಹಾಗಾಗಿ ನಾನು ಗ್ಯಾಲಕ್ಸಿ ಪ್ರಿಂಟ್ ಗೆ ಹೋಗೋಣ ಅಂತ ಅನ್ಬಿಟ್ಟು ತರಿಸಿದ್ದು. ಈ ಪೈಜಾಮಾ ಸೆಟ್ ಏನಿದೆ, ಇದ್ರ ಟಾಪ್ ಗೆ ಕಾಲರ್ ಇದೆ, ವೆರಿ ವೆರಿ ಪ್ರಿಟಿ ಅಂಡ್ ಇಟ್ ಕಮ್ಸ್ ವಿತ್ ಶಾರ್ಟ್ ಸ್ಲೀವ್ಸ್, ಬಾಟಮ್ ಅಲ್ಲೂ ಅಷ್ಟೇ ಎರಡು ಪಾಕೆಟ್ ಇದೆ ಅಂಡ್ ವೇಸ್ಟ್ ಗೆ ಬಂದ್ಬಿಟ್ಟು ಎಲಾಸ್ಟಿಕ್ ಹಾಕ್ಯಾರೆ ಅಂಡ್ ಇದು ಕೂಡ ಸಿಕ್ಕಾಬಡೆ ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಆಗಿರೋದಕ್ಕೆ ಅದನ್ನ ಹಾಕೊಂಡೆ ನಾನು ಶೂಟ್ ಮಾಡ್ಬೋಣ ಅಂತ ಅನ್ಕೊಂಡಿದ್ದು. ನೈಟ್ ವೇರ್ ಆಯ್ತು, ಈಗ ನಾನು ಲಾಂಚ್ ವೇರ್ ಸೆಕ್ಷನ್ ಹೋಗ್ತಾ ಇದ್ದೀನಿ. ಫಸ್ಟ್ ಮೊದಲನೇದಾಗಿ ಪ್ಯಾಂಟೀಸ್ ನ ತರಿಸ್ತೆ. ನೀವೆಲ್ಲರೂ ಇಂಟಿಮೇಟ್ ಏರಿಯಾನ ಹೇಗೆ ಹೈಜೀನ್ ನ ಮೇಂಟೈನ್ ಮಾಡ್ಬೇಕು ಅಂತ ಕೇಳ್ತಿರ್ತಾರ. ಮೊದಲನೇದಾಗಿ ಕಾಟನ್ ಪ್ಯಾಂಟೀಸ್ ಮೇಲೆ ಇನ್ವೆಸ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಯಾಟನ್ ಅಥವಾ ಲೇಸ್ ಮೆಟೀರಿಯಲ್ ಸುಮಾರು ಮೆಟೀರಿಯಲ್ಸ್ ಎಲ್ಲ ಬರುತ್ತೆ, ಆದಷ್ಟು ಅವಾಯ್ಡ್ ಮಾಡಿ ಕಾಟನ್ ಮೆಟೀರಿಯಲ್ ನ ಬಳಸೋದಕ್ಕೆ ಶುರು ಮಾಡಿ. ಕಾಟನ್ ಸ್ಕಿನ್ ಮೇಲೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಒಂದು, ಅಂಡ್ ಸ್ಕಿನ್ ತುಂಬಾ ಚೆನ್ನಾಗಿ ಬ್ರೀದ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಬೇರೆ ಮೆಟೀರಿಯಲ್ ಅಂತ ಆದಾಗ ಏನಾಗುತ್ತೆ, ಸ್ಕಿನ್ ಅಲ್ಲಿ ರ್ಯಾಶಸ್ ಆಗುತ್ತೆ, ಬಿಕಾಸ್ ಸ್ವೆಟ್ ಆಗ್ತಾ ಇರ್ತೀವಿ, ಏನೋ ಅದು ಡ್ರೈ ಮಾಡಲ್ಲ ಮಟೀರಿಯಲ್, ಬೇಗ ಡ್ರೈ ಆಗಲ್ಲ ಸ್ವೆಟ್ ಆಗ್ತಿದ್ರೆ. ಕಾಟನ್ ಆದ್ರೆ ಬೇಗ ವಾಟರ್ ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಯಾವ್ದೇ ರ್ಯಾಶಸ್ ಏನೂ ಆಗಲ್ಲ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಮೇಲೆ. ಹಾಗಾಗಿ ಕಾಟನ್ ಪ್ಯಾಂಟೀಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ 4 ಪ್ಯಾಂಟೀಸ್ ಗೆ 499 ಅಂತ ಇತ್ತು. ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ಅಲ್ಲಿ ಚೂಸ್ ಮಾಡಿದೆ, ಎರಡು ಹೈವೇಸ್ ಎರಡು ನಾರ್ಮಲ್, ಬಿಕಾಸ್ ಯುನೋ ಹೈವೇಸ್ ಪ್ಯಾಂಟ್ ಎಲ್ಲ ಹಾಕ್ತಾ ಇರ್ತೀವಿ ಸ್ವಲ್ಪ ಟಮ್ಮಿ ಎಲ್ಲ ಇರುತ್ತಲ್ಲ ಅದನ್ನ ಟಕ್ ಮಾಡ್ಬೇಕಲ್ಲ, ಹಾಗಾಗಿ ಎರಡು ಹೈವೇಸ್ ಎರಡು ನಾರ್ಮಲ್ ಅಂತ ಇರ್ತೇವೆ. ಸೊ 4 499 ಕೊಟ್ಟೆ. ನೆಕ್ಸ್ಟ್ ಈಗ ಸ್ಪೋರ್ಟ್ಸ್ ವೇರ್ ಸೆಕ್ಷನ್ ಗೆ ಹೋಗ್ತಾ ಇದ್ದೀನಿ. ಎರಡು ತರಿಸಿದೆ, ಒಂದು ಸ್ಪೋರ್ಟ್ಸ್ ಬ್ರಾ ಅಂಡ್ ಒಂದು ನಾನು ಪ್ಯಾಂಟ್ ನ ತರಿಸಿದೆ. ಮೀಡಿಯಂ ಇಂಪ್ಯಾಕ್ಟ್ ಪ್ಯಾಡೆಡ್ ನಾನ್ ವೈರ್ಡ್ ರೇಸರ್ ಬ್ಯಾಕ್ ಬ್ರಾ ಇನ್ ಬ್ಲಾಕ್ ವಿತ್ ರಿಮೂವಬಲ್ ಕಪ್ಸ್, ತುಂಬಾನೇ ಇಷ್ಟ ಆಗಿದ್ರಲ್ಲ ನನಗೆ. ಇದರ ಪ್ಯಾಟರ್ನ್ ರೇಸರ್ ಬ್ಯಾಕ್ ಪ್ಯಾಟರ್ನ್ ಇದೆ, ಸೊ ಹಿಂದೆ ಈ ತರ ಬರುತ್ತೆ ಅಂಡ್ ಮುಂದೆ ಈ ತರ ಕಾಣುತ್ತೆ ಅಂಡ್ ಇದು ಫುಲ್ ಕವರೇಜ್ ಇದೆ.
ನೆಕ್ಲೈನ್ ಇಲ್ಲಿಂದ ಶುರು ಆಗುತ್ತೆ, ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ಸಿಕ್ಕಾಬಿಡೆ ಸ್ಟ್ರೆಚ್ ಇದೆ. ಅಂಡ್ ದಿಸ್ ಇಸ್ ಸೂಟಬಲ್ ಫಾರ್ ಲೋ ಇಂಟೆನ್ಸಿಟಿ ವರ್ಕ್ಔಟ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ವಾಕ್ ಇರ್ಬೋದು ಅಥವಾ ಯೋಗ ಮಾಡಕ್ಕೆ ಇರ್ಬೋದು, ಆ ತರದಕ್ಕೆ ಸೂಟ್ ಆಗುತ್ತೆ. ಹೈ ಇಂಟೆನ್ಸಿಟಿ ವರ್ಕ್ಔಟ್ ಕಾರ್ಡಿಯೋ ಆ ತರದಕ್ಕೆಲ್ಲ ಸೂಟ್ ಆಗಲ್ಲ. ಅಂಡ್ ಯಾರಿಗೆ ವೈರ್ಡ್ ಸ್ಪೋರ್ಟ್ಸ್ ಬ್ರಾ ಇಷ್ಟ ಆಗಲ್ಲ ಅಂತವರಿಗೆ ಇದು ಸೂಟ್ ಆಗುತ್ತೆ, ಬಿಕಾಸ್ ಇಲ್ಲಿ ಯಾವುದೇ ವೈರ್ ಇಲ್ಲ, ನಾನ್ ವೈರ್ಡ್ ಬ್ರಾ. ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಕಪ್ಸ್ ನ ರಿಮೂವ್ ಮಾಡಿ ವಾಶ್ ಮಾಡಬಹುದು. ಸೊ ಎಸ್, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಇದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಕಂಫರ್ಟ್ ಫಿಟ್ ಹೈ ವೇಸ್ಟ್ ಫ್ಲೇಡ್ ಯೋಗ ಪ್ಯಾಂಟ್ಸ್. ನಾನು ಯೋಗ ಹೋಗ್ತಾ ಇದ್ರಲ್ಲ, ಸೊ ಹಾಗಾಗಿ ಯೋಗ ಪ್ಯಾಂಟ್ಸ್ ಅಂತ ಇತ್ತು, ಹಾಗಾಗಿ ಇದನ್ನ ತರಿಸಿದೆ. ಯೂಶಲಿ ಪ್ಯಾಂಟ್ಸ್ ಅಂತ ಬಂದಾಗ, ವರ್ಕ್ಔಟ್ ಪ್ಯಾಂಟ್ಸ್ ಅಂತ ಬಂದಾಗ, ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಚೂಸ್ ಮಾಡೋದು ಬ್ಲ್ಯಾಕ್, ಸೇಫ್ ಆಗಿ ಪ್ಲೇ ಮಾಡೋಕ್ಕೆ. ಬಟ್ ಕಲರ್ಸ್ ಎಲ್ಲ ನನಗೇನು ಅಷ್ಟಿಷ್ಟ ಆಗ್ತಿಲ್ಲ, ಬಟ್ ಈ ಕಲರ್ ನಂಗೆ ಸಿಕ್ಕಾಬಿಡೆ ಇಷ್ಟ ಆಯ್ತು ಅಂತ ತರಿಸಿದೆ. ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟಬಲ್ ಇದೆ ಸ್ಕಿನ್ ಮೇಲೆ, ಸ್ಟ್ರೆಚಬಲ್ ಇದೆ. ಯೋಗ ಮಾಡಬೇಕು ಅಂತ ಬಂದಾಗ ಮಟೀರಿಯಲ್ ತುಂಬ ಸ್ಟ್ರೆಚಬಲ್ ಇರಬೇಕು, ಇಲ್ಲಾಂತ ಅಂದರೆ ಚೆನ್ನಾಗಿ ಅನ್ಸಲ್ಲ, ಏನು ಯಾವುದೇ ಆಸನಗಳೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸೈಡಲ್ಲಿ ಒಂದು ಪಾಕೆಟ್ ಬರುತ್ತೆ, ಫೋನ್ ಇಟ್ಕೋಬಹುದು, ಹೆಡ್ಫೋನ್ಸ್ ಇಟ್ಕೋಬಹುದು. ಸೊ ಅದೊಂದು ಅಡ್ವಾಂಟೇಜ್ ಇದೆ ಇದರಲ್ಲಿ ಪಾಕೆಟ್ ಬಂದಿರೋದ್ರಿಂದ. ಲಾಂಜರಿ ಸೆಕ್ಷನ್ ಅಲ್ಲಿ ನಾನು ಒಂದು ಬ್ರಾನ ತರಿಸಬೇಕು ಅಂತ ಅನ್ಕೊಂಡೆ. ಪ್ಯಾಡೆಡ್ ಅಂಡರ್ವೈರ್ಡ್ ಫುಲ್ ಕಪ್ ಸ್ಟ್ರಾಪ್ಲೆಸ್ ಬ್ರಾ ಇನ್ ಬ್ಲ್ಯಾಕ್. ಸೊ ಇದು ಈ ತರ ಕಾಣುತ್ತೆ, ಈ ಕಾಂಬಿನೇಷನ್ ಇದೆ, ವೈಟ್ ಅಂಡ್ ಪಿಂಕ್ ಸ್ಟ್ರಾಪ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಇದನ್ನೊಂದು ತರಿಸಿದೆ. ಸೊ ಇದಿಷ್ಟ ಆಗಿತ್ತು ನನ್ನ ನೈಟ್ ವೇರ್ ಲಾಂಜರಿ ಸ್ಪೋರ್ಟ್ಸ್ ವೇರ್ ಕಲೆಕ್ಷನ್ ಹಾಲ್ ಅಥವಾ ಶಾಪಿಂಗ್ ಹಾಲ್. ನಾನು ಏನ್ ತರಿಸಿದೆ ಅದನ್ನ ನಿಮ್ಗೆ ತೋರಿಸಿದೆ. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಕ್ಲೋವಿಯಾ ಅವರ ವೆಬ್ಸೈಟ್ ಇಂದ ಶಾಪ್ ಮಾಡ್ಬೇಕಂದ್ರೆ 499 ಜಾಸ್ತಿ ಶಾಪ್ ಮಾಡಿದಾಗ ನಾನು ಕೂಪನ್ ಕೋಡ್ ನ ಯೂಸ್ ಮಾಡಿ ಅನೂಪ್ 10 ANUP 10 ಅಡಿಷನಲ್ 10% ಆಫ್ ಸಿಗುತ್ತೆ. ಅಂಡ್ ಅಮೇಝಿಂಗ್ ಆಫರ್ಸ್ ಯಾವಾಗ್ಲೂ ನಾನು ಮೊದಲೇ ಹೇಳ್ದಾಗೆ ಅವ್ರ ವೆಬ್ಸೈಟ್ ಅಲ್ಲಿ ನಡೀತಾನೆ ಇರುತ್ತೆ. ಸುಮಾರು ಸೆಕ್ಷನ್ಸ್ ಇದೆ, ನೈಟ್ ವೇರ್, ಲಾಂಜರಿ, ಸ್ಪೋರ್ಟ್ಸ್ ವೇರ್, ಸ್ಕಿನ್ ಕೇರ್, ಎವ್ರಿಥಿಂಗ್ ಎಲ್ಲಾನು ಇದೆ, ನೀವು ಚೆಕ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ಯು ಆಲ್ ಟೇಕ್ ಕೇರ್, ಲವ್ ಲವ್, ಐ ಲವ್ ಯು ಗೈಸ್.